ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರನ್ನಾಗಿಸ್ತೀನಿ ಅಂತ ಹೊರಟಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಅಡೆತಡೆಗಳು ಒಂದಾದ್ಮೇಲೆ ಒಂದರಂತೆ ಬರ್ತಾನೆ ಇವೆ. ಅದ್ರ ಮೇಲೆ ಟೀಕೆಗಳು ಬೇರೆ, ರಸ್ತೆ ಗುಂಡಿಗಳು ಎಲ್ಲರನ್ನೂ ಕೂಡ ಮಾತಾಡಿಸ್ತವೆ. ಅದರಲ್ಲಿ ಮಳೆಗಾಲ ಬಂತಂದ್ರೆ ಸಾಕು, ರಸ್ತೆ ಗುಂಡಿಗಳು ಸ್ವಿಮ್ಮಿಂಗ್ ಪೂಲ್ ತರ ಎಲ್ಲರನ್ನೂ ಕೂಡ ಕೈ ಬೀಸಿ ಕರಿತಾ ಇರತ್ತೆ ಅಂತ. ಇನ್ನು ಈ ತರದ ಮಾತುಗಳನ್ನ ಕೇಳಿ ಕೇಳಿ ಬೇಸತ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ಒಂದನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಅಥವಾ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಅಂತ ಹೇಳಬಹುದು. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಡಿಸಿಎಂ ಅವರು ಅನ್ನೋದನ್ನ ನೋಡೋಣ. ಸದ್ಯಕ್ಕೆ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಈ ಕೆಲವೊಂದಿಷ್ಟು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವಾಸಗಳನ್ನ ಕೈಗೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಈಗ ಹೊರದೇಶಕ್ಕೆ ಹೋಗ್ತಾ ಇದ್ದೀನಿ ಅಥವಾ ವಿದೇಶಕ್ಕೆ ಹೋಗ್ತಾ ಇದ್ದೀನಿ, ವಾಪಸ್ ಬರೋದ್ರೊಳಗೆ ಬೆಂಗಳೂರಿನ ಗುಂಡಿಗಳು ಮುಚ್ಚಿರಬೇಕು ಅಥವಾ ಈ ರಸ್ತೆ ಸಮಸ್ಯೆಗಳೇನಿದೆ, ಪ್ಯಾಚ್ ವರ್ಕ್ಸ್ ಏನಿದಾವೆ, ಇವೆಲ್ಲವೂ ಕೂಡ ಆಗಿರಬೇಕು. ಆಗಿಲ್ಲ ಅಂತ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತೀನಿ ಅನ್ನುವಂತಹ ವಾರ್ನಿಂಗ್ ಅನ್ನ ಅಥವಾ ಎಚ್ಚರಿಕೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಾಲಿಕೆಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಇದೀಗ ಈ ವಿಷಯ ಸಾಕಷ್ಟು ವೈರಲ್ ಆಗ್ತಾ ಇದ್ದು, ಎಷ್ಟು ಮಟ್ಟಿಗೆ ಇದನ್ನ ಸೀರಿಯಸ್ ಆಗಿ ತಗೊಂಡು ಅಧಿಕಾರಿಗಳು ಕೆಲಸ ಮಾಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಾನೊಂದು ವಾರ ಇರಲ್ಲ, ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಖಾಸಗಿ ಕಾರ್ಯಕ್ರಮಕ್ಕೆ. ಇವತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಎಲ್ಲ ನಮ್ಮ ಸೀನಿಯರ್ ಅಫೀಷಿಯಲ್ಸು ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ. ನಾನು ಮೇನ್ 15 ದಿನ ಗಡುವು ಕೊಟ್ಟಿದ್ದೀನಿ, ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು 400 ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪಬ್ಲಿಕ್ಕು ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಮರ್ಸಿರಿಯಸ್ಸಾಗಿ ನಾವು ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ. ಯಾರು ಎಷ್ಟು ಜನ ಸಸ್ಪೆಂಡ್ ಆಗಬೇಕು ಗೊತ್ತಿಲ್ಲ, ನೀವೆಲ್ಲ ಮುಚ್ಚಲೇಬೇಕು ಅಂತೇಳಿ ಕೇಳಿಕೊಂಡು